ರೆಮಡಿಸಿವಿರ್ ಬಗ್ಗೆ ಏನು ಬಹಳ ಜನ ಆತಂಕ ಪಡ್ತಾ ಇದ್ರು ಈಗ ತಮಗೂ ಗೊತ್ತಾಗಿದೆ ನೋಡಿದ್ರಿಂದ ನಮಗೆ 10,000 15,000 ವೈಲ್ಸ್ ಕಂಟಿನ್ಯೂ ಸಪ್ಲೈ ಇದೆ ಅದೇ ರೀತಿನೇ ಮಾನ್ಯ ಸದಾನಂದ ಗೌಡರು ನಮಗೆ ಏನು ಅಲಾಟ್ಮೆಂಟ್ ಇತ್ತು ಅದಕ್ಕೆ ಅಡಿಷನಲ್ ಆಗಿ ಇನ್ನ 25,000 ವೈಲ್ಸ್ ಅನ್ನ ಮೈಲಾನ್ ಕಂಪನಿಯಿಂದ ತೆಗೆದುಕೊಳ್ಳಕ್ಕೆ ಅವಕಾಶ ಮಾಡಿದ್ದಾರೆ ಅದೇ ರೀತಿ ನಾನು ಪರ್ಸನಲಿ ಶ್ರೀಮತಿ ಕಿರಣ್ ಮಜುಂದಾರ್ ರಾಜಸ್ಥಾನ ಅಧ್ಯಕ್ಷರನ್ನು ಕೂಡ ಮಾತನಾಡಿ ಅವರು ಕೂಡ ಇನ್ನೊಂದು 10 ದಿವಸದಲ್ಲಿ ನನಗೆ ನಿನ್ನೆ 5,000 ಕೊಟ್ಟಿದ್ದಾರೆ ಇವತ್ತು 5,000 ವಯಲ್ಸ್ ಅನ್ನು ಅವರು ಕೂಡ ಕೊಡ್ತಾ ಇದ್ದಾರೆ ಇನ್ನು 10,000 ವಯಲ್ಸ್ ಎಂಟರಿಂದ 10 ದಿವಸದೊಳಗಡೆ ಕೊಡ್ತಾರೆ ಈ ತಿಂಗಳಲ್ಲಿ ನಿಮಗೆ 50 ರಿಂದ 60,000 ವಯಲ್ಸ್ ಅನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಯಾವುದೇ ರೀತಿಯಲ್ಲಿ ಕೊರತೆ ಇಲ್ಲದಿರೋಂಥ ರೀತಿಯಲ್ಲಿ ಔಷಧಿ ಆಗ್ಬೋದು ಆಕ್ಸಿಜನ್ ಬಗ್ಗೆ ಆಗ್ಬೋದು ನಾವು ಸತತವಾಗಿ ಎಲ್ಲ ರೀತಿಯ ಪ್ರಯತ್ನಗಳು ಸರ್ಕಾರದಿಂದ ನಡೀತಾ ಇದ್ದಾವೆ ಖಂಡಿತವಾಗಿಯೂ ಕೂಡ ಇದೆಲ್ಲ ಕೂಡ ಆಗುತ್ತೆ ಜನರು ಆತ್ಮವಿಶ್ವಾಸದಿಂದ ಇರಬೇಕು ಬಹಳ ಆತಂಕ ಮತ್ತು ಭಯ ಪಡುವಂಥ ಖಂಡಿತ ಅಗತ್ಯ ಇಲ್ಲ ಇದು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಯಾರಿಗೋ ಒಬ್ಬ ವ್ಯಕ್ತಿಗೆ ಆಕ್ಸಿಜನ್ ಕಡಿಮೆ ಆಗುತ್ತೆ ಯಾರಿಗೋ ಆ ರೀತಿಯಲ್ಲಿ ತೊಂದರೆ ಆಗಿರ್ತಕ್ಕಂಥ ದೃಶ್ಯಾವಳಿಗಳನ್ನು ನೋಡಿ ಪಾಸಿಟಿವ್ ಬಂದ ಕೂಡಲೇ ಆಕ್ಸಿಜನ್ ಕಡಿಮೆ ಆಗ್ತಾ ಇದೆ ಅಂತ ಫೋನ್ ಮಾಡ್ತಾ ಇದ್ದೀನಿ ನನಗೆ ಉಸಿರಾಟದ ತೊಂದರೆ ಅಂತ ಇದು ದಯವಿಟ್ಟು ಇದು ಆತಂಕದಿಂದ ಬಂದಿರೋಂಥದ್ದು ಇವತ್ತು ವಿಜ್ಞಾನ ಹೇಳುತ್ತೆ 95-96% ಜನರಿಗೆ ಮನೆಗಳಲ್ಲೇ ನಾವು ಬಿಡಿ ಯುಕೆ ಅಲ್ಲಿ ಲಂಡನ್ ಅಲ್ಲಿ 95% ಜನ ಮನೆಗಳಲ್ಲೇ ಇದ್ದು ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ ಅಂದ್ರೆ ಟೆಲಿಮೆಡಿಸಿನ್ ಟೆಲಿಕಾಲರ್ ಮೂಲಕ ಅದು ಇನ್ನೂ ಕೂಡ ಚೆನ್ನಾಗಿ ಆಗಬೇಕು ಅದು ವ್ಯವಸ್ಥೆ ನಮ್ಮಲ್ಲಿ ಇನ್ನೂ ಕೂಡ ಉತ್ತಮವಾಗಿ ಆಗಬೇಕು ಮನೆಯಲ್ಲಿ ಇರತಕ್ಕಂತವರಿಗೆ ನಮ್ಮ ವೈದ್ಯರುಗಳು ಫೋನ್ ಮಾಡಿ ಸರಿಯಾಗಿ ಅವರ ಯೋಗಕ್ಷೇಮವನ್ನು ಅವರಿಗೆ ಫೋನ್ ಮುಖಾಂತರ ಏನು ಯಾವ ರೀತಿಯಲ್ಲಿ ವ್ಯವಹರಿಸಬೇಕು ಅನ್ನೋದನ್ನು ಕೂಡ ನಾನಿವತ್ತು ಇನ್ನಷ್ಟು ಬಿಗಿ ಮಾಡ್ತೇವೆ ಹಾಗಾಗಿ ದಯವಿಟ್ಟು ಯಾರಿಗೆ ನಿಜವಾಗಿಯೂ ಕೂಡ ಅವಶ್ಯಕತೆ ಇದೆ ಅವರು ಮಾತ್ರ ಆಸ್ಪತ್ರೆಗಳಿಗೆ ತೆರಳುವಂಥ ಕೆಲಸ ಮಾಡಿ ಆ ಪಾಸಿಟಿವ್ ನೋಡಿದ ಕೂಡಲೇ ಆಕ್ಸಿಜನ್ ನಮ್ಮಲ್ಲಿ ಕಡಿಮೆ ಆಗಲ್ಲ ಅಥವಾ ನಮಗೆ ಉಸಿರಾಟದ ತೊಂದರೆ ಆಗಲ್ಲ ಇದೆಲ್ಲ ಕೂಡ ಬಹಳಷ್ಟು ಸೈಕೊಲಾಜಿಕಲ್ ಆಗಿಬಿಟ್ಟಿದೆ ಹಾಗಾಗಿ ದಯವಿಟ್ಟು ನಾನು ಮನವಿ ಮಾಡ್ತೇನೆ ಇದು ಒಂದು ಇಷ್ಟು ಹೊರತಾಗಿ ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ನಾವು ಉದ್ದೇಶ ಮಾಡಿದ್ದೀವಿ ನಿನ್ನೆ ನಿಮಗೆ ಪ್ರಾರಂಭದಲ್ಲಿ ಹೇಳಿದೆ ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಈಗ ನಾನು ತೆಗೆದುಕೊಂಡು ಹೋಗಿ ಇದನ್ನು ಮಾತಾಡಿದ್ದೀನಿ ನಿನ್ನೆ ಇದು ಅಂತಿಮ ಮಾಡಿಸ್ತೇವೆ ಬೆಂಗಳೂರಿನಲ್ಲಿ ವಿಶೇಷವಾಗಿ ನಮಗೆ ಆಕ್ಸಿಜನ್ ಬೆಡ್ಸು ಐ ಸಿ ಯು ಬೆಡ್ಸು ವೆಂಟಿಲೇಟರ್ಸ್ನ ಸ್ವಲ್ಪ ಸಮಸ್ಯೆಗಳು ಆಗ್ತಾಯಿದೆ ಕೊರತೆಗಳು ಆಗ್ತಾಯಿದೆ ಇದನ್ನು ತಕ್ಷಣ ಇನ್ನು ಒಂದು ವಾರದೊಳಗಡೆ ನಾವು ಕನಿಷ್ಠ 2,000 ಐ ಸಿ ಯು ಬೆಡ್ಗಳನ್ನು ಮೇಕ್ ಶಿಫ್ಟ್ ಹಾಸ್ಪಿಟಲ್ ಅಂತ ಮಾಡ್ತಾಯಿದ್ದೀವಿ ಒಂದೊಂದು ಕಡೆ 250 ಅದು ಇವತ್ತು ಅಂತಿಮ ಆಗಿ ಆದೇಶ ಆದರೆ ಈ ವಾರದಲ್ಲೇ ವಿಕ್ಟೋರಿಯಾ ಕ್ಯಾಂಪಸ್ನಲ್ಲೇ ಅಧಿಕವಾಗಿ 500 ಬೆಡ್ಸ್ ಒಂದು ಮೇಕ್ ಶಿಫ್ಟ್ ಹಾಸ್ಪಿಟ್ಲಲ್ಲಿ 250 ನಮ್ಮ ಕಟ್ಟಡ ಇದೆ ಹೊಸದಾಗಿರ್ತಕ್ಕಂಥ ಕಟ್ಟಡ ಅದರಲ್ಲಿ 150-200 ಬೆಡ್ಸ್ನ ಐ ಸಿ ಯು ಆ ಇನ್ನೂರೈವತ್ತು ಹಾಸಿಗೆ ಉಳ್ಳಂಥ ಐ ಸಿ ಯು ಮೇಕ್ ಶಿಫ್ಟ್ ಹಾಸ್ಪಿಟ್ಲಲ್ಲಿ 100 ಹಾಸಿಗೆ ವೆಂಟಿಲೇಟರ್ನ ಅಳವಡಿಸಿರ್ತೀವಿ ಒಟ್ಟಾರೆ ಇವತ್ತು 2,000 ಹಾಸಿಗೆಗಳಲ್ಲಿ ಕನಿಷ್ಠ ನಮ್ಮಲ್ಲಿ 800-1,000 ವೆಂಟಿಲೇಟರ್ಸ್ನ ಅಳವಡಿಸ್ತೀವಿ ಹಾಗಾಗಿ ನಮಗೆ ಇವಾಗ ಕಡಿಮೆ ಬರ್ತಾ ಇರೋದು ಮ್ಯಾಕ್ಸಿಮಮ್ 50-80 ವೆಂಟಿಲೇಟರ್ ಇವತ್ತು 10 ಟೈಮ್ಸ್ ಅದನ್ನು ಜಾಸ್ತಿ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ಇದನ್ನು ಅತಿ ಶೀಘ್ರದಲ್ಲೇ ಮಾಡ್ತಾ ಇದ್ದೇವೆ ರೆಮಡಿಸಿವಿರ್ ಕೊರತೆಯನ್ನು ಕೂಡ ನೀಗಿಸಲಿಕ್ಕೆ ದೊಡ್ಡ ಪ್ರಮಾಣದಲ್ಲಿ ಒಂದು ಬಹಳ ವಿದೇಶದಿಂದ ಕೂಡ ಒಂದೇ ಸಲ 2,00,000 ವಯಲ್ಸನ್ನು ಕೂಡ ತರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ
ಬಹುಶಃ ಕೇಂದ್ರ ಸರ್ಕಾರದ ಅನುಮತಿಗಾಗಿ ಕಾಯ್ತಾ ಇದ್ದೀವಿ. ಅದು ಬಂದ್ರೆ ಅಂದ್ರೆ ಅದು ನಮ್ಮ ರಾಜ್ಯಕ್ಕೆ ಮಾತ್ರ ನಮ್ಮ ರಾಜ್ಯಕ್ಕೆ ಮಾತ್ರ ನಮ್ಮ ರಾಜ್ಯದ ಒಂದು ಪ್ರಯತ್ನ ಇದೆ. ನಮ್ಮ ರಾಜ್ಯ ಸರ್ಕಾರದ ಪ್ರಯತ್ನದ ಫಲಶೃತಿ ಆಗುತ್ತೆ ಅದು. ಕೇಂದ್ರ ಸರ್ಕಾರದ ಅನುಮತಿಯನ್ನು ಮಾನ್ಯ ಸದಾನಂದ ಗೌಡರನ್ನು ಕೂಡ ನಾನು ಮನವಿ ಮಾಡಿದ್ದೇನೆ. ಅದನ್ನು ಕೊಟ್ಟರೆ ಒಂದೇ ಸಲ ಏರ್ ಲಿಫ್ಟ್ ಮಾಡ್ತೀವಿ. 2 ಲಕ್ಷ ವಯಲ್ಸ್ ಅನ್ನು ತಂದ್ರೆ ಬಹುಶಃ ಇನ್ನು 15 ದಿವಸ ಅಲ್ಲ ಇನ್ನು 25 ದಿವಸ ಕೂಡ ಅದೇನೆ ಸಾಕಾಗ್ತದೆ. ಮತ್ತು ನಮಗೆ ಕೇಂದ್ರದಿಂದ ಬರೋದು ನಮ್ಮ ರಾಜ್ಯದಲ್ಲಿ ಉತ್ಪಾದನೆಯಾಗಿ ಬರುವಂಥದ್ದು ಭಾಳ ಸರಾಗವಾಗಿ ಯಾವುದೇ ನಿಶ್ಚಿಂತೆಯಿಂದ ಸಿಗ್ತದೆ. ಎಲ್ಲ ರೀತಿಯ ಪ್ರಯತ್ನಗಳು ನಡೀತಾ ಇದೆ. ಕೆಲವು ನ್ಯೂನತೆಗಳಿದ್ದಾವೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಇಂಥ ಒಂದು ದೊಡ್ಡ ಸಾಂಕ್ರಾಮಿಕ ರೋಗ ಹಠಾತ್ತಾಗಿ ಬರಬಡದಂತೆ ಆದಾಗ ಖಂಡಿತವಾಗಿಯೂ ಕೂಡ ಎಂಥ ವ್ಯವಸ್ಥೆಗಳು ಕೂಡ ವಿಫಲ ಆಗ್ತವೆ, ಕೈ ಕೊಡ್ತವೆ. ವಿಶ್ವದಲ್ಲಿ ನಾವು ನೋಡಿದ್ದೀವಿ, ಅಮೇರಿಕಾ ಅಂತಹ ದೇಶಗಳೇ ತತ್ತರಿಸಿ ಹೋಗಿತ್ತು. ನಮಗಿನ್ನ 100 ಪಟ್ಟು ಆರೋಗ್ಯ ಕ್ಷೇತ್ರಕ್ಕೆ ಹಣವನ್ನು ಕೊಡುವಂಥವ್ರು. ಅವರ GDPಯಲ್ಲಿ 21% 22% ಆರೋಗ್ಯಕ್ಕೆ ಮೀಸಲಿಡ್ತಾರೆ. UK, ಇಂಗ್ಲೆಂಡ್, ಫ್ರಾನ್ಸ್ ಇಂಥ ದೇಶಗಳಲ್ಲಿ ಭಾಳ ಹೆಚ್ಚಿನ ಆರೋಗ್ಯಕ್ಕೆ ಮೂಲಭೂತ ಸೌಕರ್ಯಗಳನ್ನು ಅವರಿಗಾಗಲೇ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾವು ಹೋಲಿಕೆ ಮಾಡಿದಾಗ ನಾವು ಇವತ್ತಿನ ಪರಿಸ್ಥಿತಿ ನಿಜವಾಗಿಯೂ ಕೂಡ ಉತ್ತಮವಾಗಿದೆ. ಸರ್ಕಾರ ನಿಮ್ಮ ಪರವಾಗಿದೆ. ಪ್ರತಿಯೊಬ್ಬ ಮಂತ್ರಿ, ಪ್ರತಿಯೊಬ್ಬ ಅಧಿಕಾರಿ ಕೂಡ ಭಾಳ ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ನಾನು ಇಷ್ಟೇ ಹೇಳ್ತೀನಿ, ತಾವು ವಿಶ್ವಾಸ ಇಡಿ, ವಿಶ್ವಾಸವನ್ನು ಕಳ್ಕೋಬೇಡಿ, ಹೆದರ್ಕೋಬೇಡಿ, ಆತಂಕಕ್ಕೆ ಒಳಗಾಗಬೇಡಿ. ಅದರಿಂದ ನಮಗೆ ಕಾಯಿಲೆ ಹೆಚ್ಚಾಗ್ತದೆ. ಆತ್ಮವಿಶ್ವಾಸದಿಂದ ಇರಿ.